ಆಫ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸಸಿಗಳನ್ನ ರೈತರಿಗೆ ನಾವು ಕೊಡ್ತಾ ಇದ್ವಿ. ಈಗ ಕೆಲವು ದಿನಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ವಿ. ಆದಷ್ಟು ಸಸಿಗಳನ್ನು ಇಲ್ಲಿ ನೆಟ್ಟಿದ್ವಿ. ಆಗದೆ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದೀರಿ ಇಲ್ಲಿ ತನ. ಇನ್ನು ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಸಸಿಗಳನ್ನ ಸರಿಯಾದ ರೀತಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅವುಗಳನ್ನು ಬೆಳೆಸಿ ನಮ್ಮ ಒಂದು ಸಂಸ್ಥೆಯ ಹೆಸರನ್ನು ನೀವು ರೈತರು ಉಳಿಸ್ರಿ. ಮತ್ತು ನಿಮಗೆ ಯಾವುದೇ ಒಂದು ರೀತಿಯ ಅನುಕೂಲ ಬೇಕಾದರೆ ನಮ್ಮನ್ನು ಕೇಳ್ರಿ. ನಮ್ಮ ಕೈಲಾದಷ್ಟು ನಮ್ಮ ಸಂಜೀವಿನಿ ಟ್ರಸ್ಟ್ ವತಿಯಿಂದ ನಾವು ನಿಮಗೆ ಸಹಾಯ ಮಾಡೋಕೆ ನಾವು ತಯಾರಿದ್ದೀವಿ. ಅದೇ ರೀತಿ ನಾವು ಕೊಡಿರ್ತಕ್ಕಂಥ ಸಸಿನ ಬೆಳೆಸಿ ನಮ್ಮ ಸಂಸ್ಥೆ ಹೆಸರು ಉಳಿಸಿ ಮತ್ತು ನೀವು ಲಾಭ ತಗೋಬೇಕು ಅಂತೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ವನ ಅಂದರೆ ಕಾಡು ಅರಣ್ಯ ಪ್ರತಿಯೊಂದು ಇವೆಲ್ಲ ಬರ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗಿಡ ಬಹಳ ಪ್ರಾಮುಖ್ಯವಾದದ್ದು. ಗಿಡ ಇಲ್ಲದ್ರೆ ಜೀವನ ಮನುಷ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗಿಡದಿಂದ ಏನು ಲಾಭ ಅಂತಂದರೆ ಅವು ಪ್ರತಿಯೊಂದು ಒಂದು ವಸ್ತುಗಳು ಮಾಡಬೇಕಾದ್ರೆ ಕಟ್ಟಿಗೆ, ಕೆಲವೊಂದು ಸಾಮಾನುಗಳು ಮಾಡಬೇಕಾದ್ರೆ ಕಟ್ಟಿಗೆ ಬೇಕು. ಪ್ರತಿಯೊಂದು ವಸ್ತುಗಳಿಗೆ ನಾವು ವನ ಅಂತಕ್ಕಂಥದ್ದು ಬೇಕು. ವನದಲ್ಲಿರ್ತಕ್ಕಂಥ ಮರಗಳು ಇವು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಯಾಕಂದರೆ ವನ ಅಂದರೆ ಇಲ್ಲಿ ಅರಣ್ಯ ಕಾಡು ಅಂತ ನಾನು ಹೇಳಿದೆ. ಈ ವನ ಅಂತಕ್ಕಂಥದ್ದು ಈ ಗಿಡಗಳಿರ್ತಕ್ಕಂಥದ್ದು ಗಾಳಿಯಿಂದ ಎಲ್ಲೆಲ್ಲಿ ವನ ಇರ್ತದೆ ಅಲ್ಲಿ ಕಾಡು ಇರ್ತದೆ, ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆದಂಗಲ್ಲ ಮರಗಳು ಜಾಸ್ತಿ ಬೀಳುತ್ತವೆ. ಮರಗಳು ಜಾಸ್ತಿ ಆದಂಗಲ್ಲ ನಮ್ಗೆ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲಿ ಹೆಚ್ಚು ಮಾತಾಡೋಕ್ಕೆ ಬೇಡ. ಒಂದೆರಡು ಮಾತಿನಲ್ಲಿ ನಾನು ಮುಗಿಸಿ ನಾನು ಎರಡು ಮಾತು